ಇನ್ನು ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಕೆಂಗೇರಿಯ ಕುವೆಂಪು ರೋಡ್ ಬಳಿ ಇವತ್ತು ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಘೋಷಣೆ ಕೂಗಿ ಎಸ್ ಟಿ ಸೋಮಶೇಖರ್ ಅವರಿಗೆ ಮತ ಹಾಕುವಂತೆ ಜನರ ಬಳಿ ಮನವಿ ಮಾಡಿದ್ದಾರೆ. ಜೆ ಡಿ ಎಸ್ನವರು ಇವ್ರು 5 ವರ್ಷಕ್ಕೊಂದ್ಸರಿ ಬರ್ತಾನೆ, ಇವ್ರು ಬರ್ತಾರೆ, ಇವ್ರ ಕೈಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಈ ಸೋಮಶೇಖರ್ 24x7 ಸಿಗ್ತಾರೆ, ಡೆವಲಪ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ಅವರ ಪ್ರಮುಖರು ಹೇಳ್ತಾರೆ. ನಾನು ಅದನ್ನು ಯಾವುದನ್ನು ಬಹಿರಂಗಪಡಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲ ಕಡೆ ವೇದಿಕೆ ಮೇಲೆ ಅಳೋದು ಯಾಕೆ? ಆಮೇಲೆ ಮನೆ ಕಟ್ಟಲಿಲ್ಲ, ಮಗನ ಮದುವೆ ಮಾಡಲಿಲ್ಲ, 198 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈಗ ನಾನು 2 ಸಾರಿ ಸೋತಿದ್ದೆ ಈ ಕ್ಷೇತ್ರದಲ್ಲಿ, 3ನೇ ಸಾರಿ ನಿಂತಿದ್ದಾಗ ನನಗೊಂದು ಅವಕಾಶ ಕೊಡಿ ಅಂತ ಎಂಟೈರ್ ಕ್ಷೇತ್ರ ಕೇಳಿದ್ನೆ ವಿನ ಎಲ್ಲೂ ನಾನು ಗೊಳು ಅಂತ ಹತ್ಕೊಂಡು ಕೇಳಲಿಲ್ಲ. ಎಂಟೈರ್ ಫ್ಯಾಮಿಲಿ ಅಳುದಾತಕ್ಕೆ ಏನು ಕಳ್ಕೊಂಡಿದ್ದಾರೆ? ಕಳ್ಕೊಳ್ಬೇಕಾದ್ದೇನಿಲ್ಲ. ಅವರು 10 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದು ಪ್ರತಿ ದಿವಸ ಜನರ ಒಡನಾಟ ಇದ್ದರೆ ಯಾರೂ ಅಳಬೇಕಾದಿರಲಿಲ್ಲ. ನನಗಾದಂಥ ನೋವು ಇವ್ರದೇ ಗೌರ್ಮೆಂಟಲ್ಲಿ ಸಮ್ಮಿಶ್ರ ಸರ್ಕಾರದ ನಮಗಾದಂಥ ನೋವು ನಾವು ಹೊತ್ಕೊಂಡು ಹೇಳಬೇಕಾಗ್ತದೆ. ಅಷ್ಟು ನೋವು ನಮಗೂ ಕೂಡ ಆಗಿದೆ, ಅದೆಲ್ಲೂ ಅಳ್ತಾ ಇಲ್ಲ. ನಗ್ನಗ್ತಾನೆ ಕೇಳ್ತಾ ಇದ್ದೀನಿ, ಯಾರು 100% ಎಲೆಕ್ಷನ್ ಗಿಮಿಕ್ಕೆ ಅಳೋದಾತಕ್ಕೆ